ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 1ರಿಂದ ಯಾವ ಯಾವ ಉತ್ಪನ್ನಗಳ ಮೇಲೆ ದರ ಏರಿಕೆಯಾಗಲಿದೆ ಹಾಗೂ ಯಾವ ಯಾವ ಉತ್ಪನ್ನಗಳ ಮೇಲೆ ದರ ಇಳಿಕೆಯಾಗಲಿದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಮರೆತೇ ಕ್ಲಿಕ್ ಮಾಡಿ. ಏಪ್ರಿಲ್ 1ರಿಂದ ದುಬಾರಿ ದುನಿಯಾಕ್ಕೆ ರೆಡಿಯಾಗಿ, ಯಾಕಂದರೆ ಹಲವು ವಸ್ತುಗಳ ಮೇಲೆ ಸುಂಕ ಜಾರಿ ಮಾಡಿ ದರ ಕೂಡ ಏರಿಕೆಯಾಗಲಿದೆ. ಕೇಂದ್ರ ಬಜೆಟ್ ಘೋಷಣೆ ಪ್ರಕಾರ 350 ವಸ್ತುಗಳ ಕಸ್ಟಮ್ಸ್ ಸುಂಕದಲ್ಲಿ ಬದಲಾವಣೆಯಾಗಲಿದೆ. ಹೆಡ್ಫೋನ್, ಛತ್ರಿ, ಕೃತಕ ಆಭರಣಗಳು, ಕೋಕಾ ಬೀನ್ಸ್, ಸ್ಟಾರ್ಟ್ ಮೀಟರ್, ಸ್ಪೀಕರ್, ಸೋಲಾರ್ ಸೆಲ್, ಎಕ್ಸ್ರೇ ಮಷಿನ್, ಎಲೆಕ್ಟ್ರಾನಿಕ್ ಆಟಿಕೆಯ ಬಿಡಿಭಾಗಗಳು ಸೇರಿ ಹಲವು ಉತ್ಪನ್ನಗಳು ದುಬಾರಿಯಾಗಲಿದೆ. ಹಾಗೆಯೇ ಆರೋಗ್ಯದ ಮೂಲವಾಗಿರುವ ಔಷಧಗಳ ಮೇಲೆ ಕೂಡ ದರ ಏರಿಕೆಯಾಗಲಿದೆ. ಅಗತ್ಯ ಔಷಧ ದರದಲ್ಲಿ ಶೇಕಡ 11ರಷ್ಟು ಏರಿಕೆಯಾಗಲಿದೆ. ಆಂಟಿಬಯೋಟಿಕ್, ನೋವು ನಿವಾರಕ ಔಷಧಗಳ ದರದಲ್ಲಿ ಗಣನೀಯ ಹೆಚ್ಚಳವಾಗಲಿದೆ. ಅಗತ್ಯ ಔಷಧಗಳ ಪಟ್ಟಿಯಲ್ಲಿರುವ ಒಟ್ಟು 800 ಔಷಧಗಳ ದರ ಏರಿಕೆಯಾಗಿದೆ. ರಾಷ್ಟ್ರೀಯ ಔಷಧ ದರ ಪ್ರಾಧಿಕಾರ ಅನುಮತಿ ಕೂಡ ನೀಡಿದೆ. ಹಾಗೆಯೇ ನಾವು ದಿನನಿತ್ಯ ಸಂಚಾರಕ್ಕೆ ಬಳಸುವ ಕಾರುಗಳ ಬೆಲೆ ಕೂಡ ಹೆಚ್ಚಾಗಲಿದೆ. ಹಲವು ಆಟೋಮೊಬೈಲ್ ಕಂಪ್ನಿಗಳ ಕಾರು SUV ದರದ ಏಪ್ರಿಲ್ 1ರಿಂದ ಏರಿಕೆಯಾಗುತ್ತಿದೆ. ಟೊಯಾಟೋ ಜೊತೆಗೆ BMW, ಆಡಿ, ಮರ್ಸಿಡೀಸ್ ಬೆಂಚ್ ಇತ್ಯಾದಿ ಐಷಾರಾಮಿ ಬ್ರ್ಯಾಂಡ್ಗಳ ಕಾರುಗಳ ದರ ಹೆಚ್ಚಲಿದೆ. ಇನ್ನು ಉಕ್ಕಿನ ದರ ಕಳೆದ ವರ್ಷ ಏಪ್ರಿಲ್ನಲ್ಲಿ ಟನ್ಗೆ 45,000 ರೂಪಾಯಿ ಇದ್ದರೆ ಈಗ 90,000 ರೂಪಾಯಿಗೆ ಜಿಗಿದಿದೆ. ಇದರ ಪರಿಣಾಮ ಸಣ್ಣ ಉದ್ಯಮಗಳಿಗೆ ಭಾರಿ ಸವಾಲಾಗಿದೆ. ಇದರ ಪರಿಣಾಮ ಗ್ರಾಹಕರ ಮೇಲೆ ತಟ್ಟಲಿದೆ. ಸಾಗಣೆಯ ವೆಚ್ಚವೂ ಕೂಡ ದುಬಾರಿಯಾಗಲಿದೆ. ಇನ್ನು ಯಾರು ಮನೆ ಖರೀದಿಗೆ ಪ್ಲ್ಯಾನ್ ಮಾಡ್ತಿದ್ದಾರೋ ಅವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 80EEA ಅಡಿಯಲ್ಲಿ ಮೊದಲ ಸಲ ಮನೆ ಖರೀದಿಸುವವರಿಗೆ ನೀಡುತ್ತಿದ್ದ ತೆರಿಗೆ ರಿಯಾಯಿತಿಯು ಸೌಲಭ್ಯ ಏಪ್ರಿಲ್ 1ರಿಂದ ಕೊನೆಯಾಗಲಿದೆ. ಹಾಗಾಗಿ ಮನೆ ಖರೀದಿ ತುಟ್ಟಿಯಾಗಬಹುದು. ಇನ್ನು ಕ್ರಿಪ್ಟೋ ಅಥವಾ ಎಲ್ಲ ಡಿಜಿಟಲ್ ಆಸ್ತಿಗಳ ಮೂಲಕ ಗಳಿಸುವ ಆದಾಯಕ್ಕೆ ಶೇಕಡ 30% ತೆರಿಗೆ ಜಾರಿಗೆಯಾಗಲಿದೆ. ಇನ್ನು ಯಾವ ಯಾವ ವಸ್ತುಗಳ ದರ ಇಳಿಕೆಯಾಗಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊಬೈಲ್ ಫೋನ್, ಮೊಬೈಲ್ ಕ್ಯಾಮ್ರಾ ಲೆನ್ಸ್, ಬಟ್ಟೆ, ಚಪ್ಪಲಿ, ಪಾಲಿಶ್ ಮಾಡಿದ ವಜ್ರ, ಚರ್ಮದ ಉತ್ಪನ್ನ, ಕೃಷಿ ಸಲಕರಣೆಗಳು, ಮೀಥೈಲ್ ಆಲ್ಕೋಹಾಲ್, ಅಸಿಟಿಕ್ ಆ್ಯಸಿಡ್, ಕೆಲ ರಾಸಾಯನಿಕಗಳು ಅಗ್ಗವಾಗುವ ಸಾಧ್ಯತೆ ಇದೆ. ಸ್ಮಾರ್ಟ್ಫೋನ್ಗಳ ಬಿಡಿಭಾಗಗಳ ಆಮದು ಸುಂಕ ತಗ್ಗಿಸುವುದರಿಂದ ದರ ಇಳಿಯಲಿದೆ. ಇನ್ನು ಹೋಟೆಲ್ ತಿಂಡಿಯ ರೇಟು ಕೂಡ ಜಾಸ್ತಿಯಾಗಲಿದೆ. ಖಾದ್ಯ ತೈಲ LPG ದರ ಏರಿಕೆ ಹಿನ್ನೆಲೆ ಹೋಟೆಲ್ ತಿಂಡಿಗಳ ದರ ಕೂಡ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಶೇಕಡ 10% ಏರಿಕೆ ಮಾಡಲು ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿದೆ. ಈ ಎಲ್ಲ ವಸ್ತುಗಳ ದರ ಏಪ್ರಿಲ್ 1ರಿಂದ ಜಾರಿಯಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.